ಕಳೆದ ಬಾರಿ 52,000 ಲೀಡ್ ನಲ್ಲಿ ಗೆದ್ದಿದ್ದೇನೆ, ಒಂದು ವೋಟ್ ಆದರೂ ಹೆಚ್ಚು ಪಡೆಯುತ್ತೀನಿ, ಈ ಬಾರಿ ಹೆಚ್ಚಿನ ವೋಟ್ ಪಡೆದು ಗೆಲ್ತೀನಿ ಅಂತ ಹೇಳಿ ನಾಮಪತ್ರ ಸಲ್ಲಿಕೆಯ ಬಳಿಕ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಪರೋಕ್ಷವಾಗಿ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ನಾಗೇಶ್ ಮುನ್ನೋಳ್ಕರ್ಗೆ ಚಾಲೆಂಜ್ ಮಾಡಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್. ಕಳೆದ ಬಾರಿ ಗೆದ್ದಿದ್ದಕ್ಕಿಂತ ಹೆಚ್ಚಿನ ಓಟನ್ನ, ಒಂದು ಓಟ ಆದರೂ ಹೆಚ್ಚಿನ ಮತವನ್ನ ನಾನು ಪಡೆಯುತ್ತೀನಿ ಅನ್ನುವಂತಹ ವಿಶ್ವಾಸವನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಪರಿಣಮಿಸಿದೆ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ. ಅಭ್ಯರ್ಥಿ ನಾಗೇಶ್ ಮುನ್ನೋಳ್ಕರ್ ಬಿಜೆಪಿಯಿಂದ ಆಗಿದ್ರೂ ಕೂಡ ರಮೇಶ್ ಜಾರಕಿಹೊಳಿ ಅವರು ನೇರವಾಗಿ ಆ ಕ್ಷೇತ್ರದಲ್ಲಿ ಓಡಾಟವನ್ನ ಮಾಡುತ್ತಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಸೋಲಿಸಿಯೇ ತೀರ್ತೀನಿ ಅನ್ನುವಂಥ ಪಡವನ್ನ ತೊಟ್ಟಿದ್ದಾರೆ. ಹಾಗಾಗಿ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಈ ಬಾರಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇನ್ನು ಯಾರ್ಯಾರು ಬಿಜೆಪಿಯ ಆಕಾಂಕ್ಷಿಗಳು ಅಸಮಾಧಾನಗೊಂಡಿದ್ರು, ಮಾಜಿ ಶಾಸಕ ಸಂಜಯ್ ಪಾಟೀಲ್ ಸೇರಿದಂತೆ ಅವರೆಲ್ಲರನ್ನ ಕೂಡ ಒಂದೇ ವೇದಿಕೆಗೆ ತರುವಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಸಕ್ಸಸ್ ಆಗಿದ್ದಾರೆ. ಹಾಗಾಗಿ ಜಿದ್ದಾಜಿದ್ದಿನ ಫೈಟ್ ನ ನಿರೀಕ್ಷೆ ಈ ಬಾರಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲೂ ಕೂಡ ಇದೆ. ಅದೇ ಕಾರಣಕ್ಕೆ ನಾಮಪತ್ರ ಸಲ್ಲಿಕೆಯ ಬಳಿಕ ಕಳೆದ ಬಾರಿಗಿಂತ ಒಂದು ಮತವನ್ನಾದರೂ ಹೆಚ್ಚಿಗೆ ಪಡೆಯುತ್ತೀನಿ ಅನ್ನುವಂಥ ಚಾಲೆಂಜ್ ಅನ್ನು ಹಾಕಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್. ನಮ್ಮ ಅಣ್ಣ ತಮ್ಮಂದ್ರ ತಾಯರ ಪ್ರೀತಿ ವಿಶ್ವಾಸದ ಪ್ರದರ್ಶನ ಇದು, ವಿಜಯದ ಸಂಕೇತ ಅಂತ ಹೇಳಿದ್ರೆ ಕ್ಷೇತ್ರದ ಮಹಾಜನತೆಗೆ ಮೊದಲನೇದಾಗಿ ನಾನು ಧನ್ಯವಾದ ಹೇಳ್ತೀನಿ. ಅವರು ನನ್ನ ಮೇಲೆ ವಿಶ್ವಾಸ ಇಟ್ಟು ಒಬ್ಬ ಹೆಣ್ಮಗಳನ್ನು, ಅದು ಯಾವ ರಾಜಕಾರಣದ ಬ್ಯಾಕ್ಗ್ರೌಂಡ್ ಇಲ್ಲದಂಥ ಒಬ್ಬ ಹೆಣ್ಮಗಳ ಮೇಲೆ ವಿಶ್ವಾಸ ಇಟ್ಟು ಅಭೂತಪೂರ್ಣವಾದಂಥ ಲೀಡ್ನಲ್ಲಿ ಗೆಲ್ಲಿಸಿ ನನಗೆ ಸೇವೆಯನ್ನು ಮಾಡುವಂಥ ಭಾಗ್ಯ ಕೊಟ್ಟರು. ಈ 5 ವರ್ಷದಲ್ಲಿ ನಾನು ಬಹಳ ಅವ್ರಿಗೇನು, ನಾನು 5 ವರ್ಷ ಹಿಂದೆ ವಚನ ಕೊಟ್ಟಿದ್ದೆ, ಭರವಸೆಗಳನ್ನ ಕೊಟ್ಟಿದ್ದೆ, ಅವನ್ನೆಲ್ಲ ಈಡೇರಿಸಿ ಈಗ ಮತ್ತೆ ಅವ್ರ ಮುಂದೆ ಹೋಗಿ ನಿಂತ್ಕೊಂಡಿದ್ದೀನಿ. ನಾನು ನಿಮ್ಮ ಕೊಟ್ಟ ಮಾತಂತೆ ನಡ್ಕೊಂಡಿದ್ದೀನಿ, ಮನೆ ಮಗಳಾಗಿ ಕೆಲಸ ಮಾಡಿದ್ದೀನಿ ಅಂತ ಹೇಳಿ. ಇನ್ನು ನನಗೆ ರಾಜಕೀಯವಾಗಿ ವಿರೋಧಿಗಳಿರ್ಬೋದು, ಆದರೆ ವೈಯಕ್ತಿಕವಾಗಿ ನನಗೆ ಯಾರು ವಿರೋಧಗಳಿಲ್ಲ. ಸೊ ನಾನು ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ. ಅವರ ಒಂದು ಆರೋಪಕ್ಕೆ ನಾನು ಉತ್ತರನೂ ಕೊಡೋಕೆ ಹೋಗೋದಿಲ್ಲ, ನನ್ನ ಹತ್ರ ಟೈಮೂ ಇಲ್ಲ. ನಮ್ಮ ಮತದಾರ ಬಾಂಧವರು, ಅಣ್ಣ ತಮ್ಮಂದರು, ಗುರು ಹಿರಿಯರ ಪ್ರೀತಿ ಆಶೀರ್ವಾದದಿಂದ ಚುನಾವಣೆ ಗೆಲ್ತೀನಿ. ನಾನು ನಿಜವಾಗ್ಲೂ ಭಾಗ್ಯವಂತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅವರು ಹೇಳ್ತಾರೆ ನಿಮ್ಮಂಥ MLAನ ಪಡ್ಕೊಂಡಂಥವ್ರು ನಾವು ಭಾಗ್ಯವಂತ ಅಂತ, ಬಟ್ ನನಗೆ ಅವರ ಪ್ರೀತಿ ವಿಶ್ವಾಸ, ನಾನು ಎಲ್ಲೆಲ್ಲಿ ದಿನ ದಿನ ಪ್ರಚಾರಕ್ಕೆ ಹೋಗ್ತೀನಿ, ಅವರು ವ್ಯಕ್ತಪಡಿಸ್ತಾ ಇರುವಂಥ ವಿಶ್ವಾಸ ಪ್ರೀತಿ ಅಮೂಲ್ಯವಾದದ್ದು, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತೇ ತಾವೆಲ್ಲರ ಎಲ್ಲರೂ ನೋಡಿದ್ದೀರಾ, ಇಷ್ಟು ಜನ ಇನ್ನೂ ಊರಲ್ಲಿ ಉಳ್ಕೊಂಡಿದ್ದಾರೆ. ಅವ್ರ ಊರಲ್ಲಿ ಉಳ್ಕೊಂಡು ಎಲ್ಲ ನಮ್ಮ ಪಕ್ಷದ ನಾಯಕರ ಹತ್ರ ಜಗಳ ತಂದಿದ್ದಾರೆ. ಈಗ ಇವ್ರು ಊರಿಗೆ ಹೋಗೋದು ಕಷ್ಟ, ಈಗ ಊರಿಗೆ ಹೋಗೋದು. ಅದು ನನ್ನ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಬಾಂಧವರ ಪ್ರೀತಿ ಅಂತ ಹೇಳಿ. ಕೊನೆ ಪ್ರಶ್ನೆ, ಇಡೀ ರ್ಯಾಲಿ ನೋಡಿದ್ರೆ ಕೇಸರಿ ಸೇನಾನ ಕರ್ಕೊಂಡ್ಬಂದಿದ್ರು, ಏನು ಬಿಜೆಪಿ ಅವ್ರ ಬಗ್ಗೆ ಹಿಂದುತ್ವ? ನಾವು ಭಾರತ ದೇಶದಲ್ಲೇ ಹುಟ್ಟಿದವರು, ಅವರು ಬಿಜೆಪಿಯವರು, ಅವರು ಆ ರೀತಿ ಮಾಡ್ಬೋದು, ಬಟ್ ನಾವು ಆ ರೀತಿ ಮಾಡೋದಿಲ್ಲ. ನಮ್ಮ ಸಂಸ್ಕೃತಿಯನ್ನು ನಾವು ಎತ್ತಿದ್ದೀವಿ. ಸಾರೇ ಜಹಾ ಸೇ ಅಚ್ಚಾ ಹಿಂದೂಸ್ತಾನ್ ಹಮಾರ. ನಮ್ಮ ಅಜ್ಜ ಇದ್ದಾರೆ, ದರ್ಗಾ ಅಜ್ಜ ಇದ್ದಾರೆ, ನರೋಟಿ ಅಣ್ಣ ಇದ್ದಾರೆ, ಮರಾಠ ಬಾಂಧವರು ಇದ್ದಾರೆ, ದಲಿತರು ಮುಖಂಡರು ಮಲ್ಲೇಶ್ವರ ಇದ್ದಾರೆ, ಲಿಂಗಾಯತರು ಮುಖಂಡರು ಇದ್ದಾರೆ, ಮರಾಠ ಸಮಾಜ ಇದ್ದಾರೆ. ಸಾರೇ ಜಹಾ ಸೇ ಅಚ್ಚಾ ಹಿಂದೂಸ್ತಾನ್ ಹಮಾರ, ಆ ರೀತಿ ಆ ಒಂದು ಕಾನ್ಸೆಪ್ಟ್ನಲ್ಲಿ.